ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೈನ್ಸ್ ನಾನು ಸೌಮ್ಯ ಹೆಗ್ಡೆ ಈ ಫೋಟೋ ನೋಡಿದ ತಕ್ಷಣ ನಿಮಗೆ ಏನು ಅನಿಸ್ತು ಅಥವಾ ಈ ವಿಡಿಯೋವನ್ನು ನೋಡಿದ ತಕ್ಷಣ ನಿಮಗೆ ಏನು ಅನಿಸುತ್ತೆ ಈ ಫೋಟೋ ಮತ್ತು ವಿಡಿಯೋದಲ್ಲಿ ಇರುವವರು ಚಿರಪರಿಚಿತರು ಒಬ್ಬರು ಸದ್ಗುರು ಜಗ್ಗಿ ವಾಸುದೇವ್ ಈಶಾ ಫೌಂಡೇಶನ್ನ ಸಂಸ್ಥಾಪಕರು ಇವರಿಗೆ ಇಂಟ್ರೊಡಕ್ಷನ್ ಬೇಕಾಗೇ ಇಲ್ಲ ಅವರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರ ತೊಡೆ ಮೇಲೆ ಅವರ ಮಗಳು ಜನ್ಮ ಕೊಟ್ಟಂತಹ ಮಗಳು ಅವರ ಹೆಸರು ರಾಧೆ ಜಗ್ಗಿ ಅಂತ ಈ ಎರಡು ಒಂದು ಫೋಟೋ ಒಂದು ವಿಡಿಯೋ ಅನ್ನೋದನ್ನು ಏನಕ್ಕೆ ತೋರಿಸ್ತೆ ಅಂತಂದ್ರೆ ನಿಮಗೆ ಈ ಫೋಟೋ ಅಥವಾ ವಿಡಿಯೋವನ್ನು ನೋಡಿದ ತಕ್ಷಣ ಏನು ಅನ್ನಿಸ್ತು ತುಂಬ ಜನ ಹೆಣ್ಣು ಮಕ್ಕಳಿಗೆ ಅವರ ತಂದೆ ನೆನಪಾಗಿರ್ತಾರೆ ಯಾರ ನಡುವೆ ತಂದೆ ಮಗಳು ಅಂತಹ ಸಂಬಂಧ ತುಂಬ ಆತ್ಮೀಯ ಆಗಿರುತ್ತೆ ಸಲುಗೆ ಕೊಟ್ಟಿರ್ತಾರೆ ತಂದೆ ಅಂತಹ ಹೆಣ್ಮಕ್ಕಳಿಗೆ ಅವರ ಜಾಗದಲ್ಲಿ ಸದ್ಗುರು ಜಾಗದಲ್ಲಿ ಅವರ ಅಪ್ಪ ಕಾಣಿಸಿರ್ತಾರೆ ಅವರ ಮಗಳ ಜಾಗದಲ್ಲಿ ತಮ್ಮನ್ನು ತಾವು ನೋಡ್ಕೊಂಡಿರ್ತಾರೆ ಕೆಲವೊಂದಷ್ಟು ಜನ ಇರ್ತಾರೆ ಹೆಣ್ಮಕ್ಳು ತಂದೆ ಎದುರುಗಡೆ ಅವರು ತಲೆ ಎತ್ತಿ ಕೂಡ ಮಾತಾಡೋದಿಲ್ಲ ಅದು ಕೂಡ ಔಟ್ ಆಫ್ ರೆಸ್ಪೆಕ್ಟ್ ಇದು ಎರಡನ್ನ ಹೊರತುಪಡಿಸಿ ಎರಡು ಭಾವನೆಯನ್ನು ಹೊರತುಪಡಿಸಿ ಮತ್ತಿನ್ನೇನು ಫೀಲ್ ಆಗೋಕೆ ಸಾಧ್ಯವೇ ಇಲ್ಲ ನಿಮ್ಮ ಮಾನಸಿಕ ಸ್ಥಿತಿ ಸರಿಯಾಗಿದೆ ಅಂತಂದರೆ ಆದರೆ ಈ ಫೋಟೋವನ್ನು ನೋಡಿದ ತಕ್ಷಣ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯವರಿಗೆ ಬೇರೆಯದ್ದೇ ಫೀಲಿಂಗ್ ಬಂದಿದೆ ಏನು ಅನ್ನೋದನ್ನು ಗ್ರಾಮರ್ ಮಿಸ್ಟೇಕ್ ಇರುವಂಥ ಅವರ ಕನ್ನಡದಲ್ಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೋಜುಗದ ಸುಜುಮಲ್ಲಿಗೆ ಕರ್ನಾಟಕದ ಜನರ ತೆರಿಗೆ ಹಣ ನೂರು ಕೋಟಿ ಸದ್ವಿನಿಯೋಗದತ್ತ ಬೇಟಿ ಬಚಾವೋ ಕಾರ್ಯಕ್ರಮ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಂದ ಭಕ್ತರೇ ಇಲ್ಲ ಅಂದರೆ ನಮ್ಮ ಹಿಂದೂ ಸಮಾಜಕ್ಕೆ ಕಳಂಕ ತರುವ ಇಂಥವರೇ ಬೆಳೆದು ಬಿಡುತ್ತಾರೆ ಅಯ್ಯೋ ದುರ್ವಿಧಿಯೇ ಒಬ್ಬರು ಸಮಾಜಕ್ಕೆ ಸಂದೇಶ ಕೊಡುವ ಗುರುಗಳು ಇತರ ಫೋಟೋ ಹಾಕಿಕೊಳ್ಳುವುದು ಎಷ್ಟು ಸರಿ ಆ ಪೋಸ್ಟನ್ನು ಗಮನಿಸಿ ಕನ್ನಡಪರ ಹೋರಾಟಗಾರರು ಯಾರ್ಯಾರಿದ್ದೀರಾ ದಯವಿಟ್ಟು ಇವರಿಗೆ ಕನ್ನಡ ಬರವಣಿಗೆ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಬೇಕು ನೀವು ಜೊತೆಗೆ ಈ ಗ್ರಾಮರ್ ಮಿಸ್ಟೇಕನ್ನು ಹೊರತುಪಡಿಸಿ ಅವರ ಇಂಟೆನ್ಷನ್ ಏನಿತ್ತು ಅನ್ನೋದನ್ನು ಒಮ್ಮೆ ನೀವು ಅರ್ಥ ಮಾಡಿಕೊಳ್ಬೇಕು ಒಬ್ಬ ತಂದೆ ತಂದೆ ತನ್ನ ಮಗಳನ್ನು ತಾನೇ ಜನ್ಮ ಕೊಟ್ಟಂತಹ ಮಗಳನ್ನು ತಮ್ಮ ತೊಡೆ ಮೇಲೆ ಪ್ರೀತಿಯಿಂದ ಕೂರಿಸ್ಕೊಂಡಿದ್ದಾರೆ ತಂದೆ ಮತ್ತು ಮಗಳ ಪವಿತ್ರ ಸಂಬಂಧವನ್ನು ಬಿಟ್ಟು ಮತ್ತೇನೂ ಕಾಣಿಸ್ತಾ ಇಲ್ಲ ನನಗೆ ಆದರೆ ಇವರಿಗೆ ಅಲ್ಲಿ ಅನೈತಿಕ ಸಂಬಂಧದ ವಾಸನೆ ಹೊಡೆದಿದೆ ಅದು ಅವರ ಪೋಸ್ಟಲ್ಲಿ ಕಾಣಿಸ್ತಾ ಇದೆ ಯಾರಪ್ಪ ಈ ಮಹಾತ್ಮೆ ವೀಣಾ ಪಿ ಭಟ್ ಅಂತ ನನಗೂ ಕೂಡ ಇವರ ಹೆಸರು ಗೊತ್ತಾಗಿದ್ದು ನಿನ್ನೆನೆ ಅಂತ ಇಂಪಾರ್ಟೆಂಟ್ ಪರ್ಸನ್ ಅಲ್ಲವೇ ಅಲ್ಲ ಆದರೆ ಒಂದು ಡೆಸಿಗ್ನೇಷನ್ ಅಂತ ಅವರಿಗಿದೆ ಅಲ್ಲ ಕೆ ಪಿ ಸಿ ಇವರು ಮಹಿಳಾ ಘಟಕ ಅನ್ನೋದು ಏನಿದೆ ಅದರ ಕಾರ್ಯದರ್ಶಿಯಂತೆ ಅಂಥ ಒಂದು ಡೆಸಿಗ್ನೇಷನನ್ನು ಇಟ್ಕೊಂಡು ಒಂದು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಈ ರೀತಿಯಾದಂತಹ ಮಾತು ಯಾವ ಕಾರಣಕ್ಕೆ ಇಂತಹ ಮಾತುಗಳನ್ನು ಆಡಿದ್ರು ಅನ್ನೋದನ್ನು ನೀವು ಗಮನಿಸಿದ್ರಿ ಅಂತಂದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿಯ ಅನ್ವೇಲಿಂಗ್ ಅನ್ನೋದು ನಡೀತು ಅದಕ್ಕೆ ಏನು ಗಲಾಟೆ ನಡೆಯುವಂತಹ ಸಂದರ್ಭ ಇತ್ತು ಯಾವ ಕಾರಣಕ್ಕೆ ಈಶಾ ಫೌಂಡೇಶನ್ನು ಸೇರಿದಂತೆ ಸದ್ಗುರು ಅವರನ್ನು ಹೇಟ್ ಮಾಡ್ತಾರೆ ಲಿಬರಲ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ ಆ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅಜೆಂಡಾ ಏನು ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಒಬ್ಬ ವ್ಯಕ್ತಿಯನ್ನು ಎಲ್ಲಿವರೆಗೆ ಹೇಟ್ ಮಾಡ್ತೀವಿ ಅಂತಂದರೆ ನಾವು ಚರಂಡಿಗಿಳಿತೀವಿ ಗಿಳಿತೀವಿ ಅನ್ನುವಂತಹ ಮನಸ್ಥಿತಿ ಇದೆ ಅಲ್ಲ ಈ ಮನಸ್ಥಿತಿಯನ್ನು ಅಡ್ರೆಸ್ ಮಾಡೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಲೇಡಿ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಆದರೆ ಆ ಲೇಡಿಯನ್ನು ಒಳಗೊಂಡಂತೆ ಜಸ್ಟ್ ಬಿಕಾಸ್ ಸದ್ಗುರು ಅನ್ನುವ ಕಾರಣಕ್ಕೋಸ್ಕರ ಒಂದು ಫೋಟೋವನ್ನು ತಂದು ತಂದೆ ಮಗಳ ಪವಿತ್ರ ಸಂಬಂಧಕ್ಕೆ ಒಂದು ಕಳಂಕವನ್ನು ತರುವಂತಹ ಟೋನಲ್ಲಿ ಕೆಟ್ಟ ಕೆಟ್ಟ ಕನ್ನಡ ಬರವಣಿಗೆಯನ್ನು ಬರೆದು ಹಾಕುವಂತಹ ಮಹಿಳಾ ಕಾರ್ಯದರ್ಶಿ ಅನ್ನೋರು ಏನಿದ್ದಾರೆ ಅವರದ್ದು ಒಂದಷ್ಟು ಸೋಷಿಯಲ್ ಮೀಡಿಯಾವನ್ನು ನಾನು ಜಾಲಾಡಿದೆ ಅವರು ಈ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರಾಗಿರುವಂತಹ ಸಲೀಂ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ಆತ್ಮೀಯ ಸಲೀಂ ಅಣ್ಣನಿಗೆ ಅಂತ ಇವರ ಹೆಸರು ವೀಣಾ ಪಿ ಭಟ್ ಇವರ ಅಣ್ಣ ಯಾರು ಸಲೀಂ ಈ ಭ್ರಾತೃತ್ವವನ್ನು ನಾವು ಒಪ್ಕೋಬೇಕು ಇದನ್ನು ಪರಿಶುದ್ಧ ಅಂತ ಕರಿಬೇಕು ಕರಿತೀವಿ ಆದರೆ ಹುಟ್ಟಿನಿಂದ ಜನ್ಮತಃ ತಂದೆ ಮಗಳಾಗಿರೋರ ಒಂದು ಫೋಟೋವನ್ನು ಇಟ್ಕೊಂಡು ಜಸ್ಟ್ ಬಿಕಾಸ್ ಸದ್ಗುರು ಹೆಸರನ್ನು ಕೆಡಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಆ ಪವಿತ್ರ ಸಂಬಂಧಕ್ಕೆ ನೀವು ಕೆಟ್ಟ ಕೆಟ್ಟದ್ದಾಗಿರುವಂತಹ ಬಣ್ಣವನ್ನು ಬಳಿತೀರಲ್ಲ ನಿಮ್ದು ಇನ್ನೊಂದು ಪೋಸ್ಟನ್ನು ತೋರಿಸ್ತೀನಿ ನಾನು ನಿಮಗೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವರ ಹೆಸರು ನಾಗರಾಜ್ ಕುಡುಪಲ್ಲಿ ಅಂತ ಸೊ ಅವರಿಗೆ ಇವರು ಸನ್ಮಾನವನ್ನು ಮಾಡಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಯೂಶುವಲ್ ಆಗಿ ಈ ಮಾಲಾರ್ಪಣೆ ಎಲ್ಲ ಮಾಡುವಾಗ ಪದ್ಧತಿ ಪ್ರಕಾರ ಹೆಣ್ಣು ಮಕ್ಕಳು ಗಂಡಸಿರಿಗೆ ಮಾಲಾರ್ಪಣೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ ಇವರು ಸನ್ಮಾನ ಕಾರ್ಯಕ್ರಮದಲ್ಲಿ ಅದನ್ನು ಮಾಡಿದ್ದಾರೆ ಅದು ಸನ್ಮಾನ ಕಾರ್ಯಕ್ರಮ ಅಲ್ಲ ಪ್ರೈವೇಟ್ ಆಗಿ ಸನ್ಮಾನವನ್ನು ಮಾಡಿರೋದು ಬಟ್ ಆ ಫೋಟೋವನ್ನು ಇಟ್ಕೊಂಡು ಯಾರೋ ಒಬ್ರು ಮಾನಸಿಕ ಸ್ಥಿತಿ ಸರಿ ಇಲ್ದೋದವರು ಅನೈತಿಕ ಸಂಬಂಧದ ಬಣ್ಣವನ್ನು ಬಳಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ಇನ್ಫ್ಯಾಕ್ಟ್ ಕಳೆದ ಅಕ್ಟೋಬರ್ ಥರ್ಟಿಯತ್ ಇವರು ಒಂದು ಕಂಪ್ಲೇಂಟನ್ನು ಮಾಡ್ತಾರೆ ನನ್ನ ಮೇಲೆ ಡೆರೋಗೇಟ್ರಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಡೆರೋಗೇಟ್ರಿ ಕಮೆಂಟನ್ನು ಮಾಡ್ತಾರೆ ಫೇಸ್ಬುಕ್ನಲ್ಲಿ ಅಂತ ಒಬ್ಬ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವರಿಗೆ ತಾಕೀತನ್ನು ಮಾಡಿಸಿ ಆಮೇಲೆ ಅವರನ್ನು ಬಿಡಿಸ್ತಾರೆ ಅಂದರೆ ಯಾವಾಗ ತನ್ನ ವಿಚಾರ ಅನ್ನೋದು ಆಗಿರುತ್ತೆ ಜಸ್ಟ್ ಬಿಕಾಸ್ ಅವರು ಮಹಿಳಾ ಕಾಂಗ್ರೆಸ್ನಲ್ಲಿ ಒಂದು ಪದಾಧಿಕಾರಿ ಅನ್ನುವ ಕಾರಣಕ್ಕೋಸ್ಕರ ಫೇಸ್ಬುಕ್ನಲ್ಲಿ ಇವರಿಗೆ ಯಾರೂ ಕೂಡ ನೆಗೆಟಿವ್ ಕಮೆಂಟ್ ಮಾಡಂಗಿಲ್ಲ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರುತ್ತೆ ಎನಿವೇ ಅವರು ಮಾಡಿದ್ದಂತಹ ಕಮೆಂಟ್ ಅನ್ನೋದು ಡೆರೋಗೇಟ್ರಿ ಇತ್ತು ಅಂತಂದರೆ ವಿ ಶುಡ್ ನಾಟ್ ಸಪೋರ್ಟ್ ದ್ಯಾಟ್ ಬಟ್ ಇವರಿಗೆ ಡೆರೋಗೇಟ್ರಿ ಸ್ಟೇಟ್ಮೆಂಟ್ ಇದೆ ಅಂತಂದರೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವರಿಗೆ ತಾಕೀತನ್ನು ಮಾಡಿಸ್ತಾರೆ ಈಗ ಸದ್ಗುರು ಹಾಗೂ ಈಶಾ ಫೌಂಡೇಶನ್ ವತಿಯಿಂದ ನಿಮ್ಮ ಮೇಲೆ ಡೆರೋಗೇಟ್ರಿ ಆಗಿರುವಂತಹ ಕಮೆಂಟ್ ಮಾಡಿದ್ದೀರಾ ಅನ್ನೋದನ್ನು ಹೇಳಿದ್ರೆ ಆರ್ ಯು ಆನ್ಸರೇಬಲ್ ತಂದೆ ಮಗಳ ಸಂಬಂಧ ಅಂಥ ತಂದೆ ಮಗಳ ಸಂಬಂಧಕ್ಕೆ ನೀವು ಅನೈತಿಕ ಸಂಬಂಧದ ಟೋನ್ನಲ್ಲಿ ಮಾತಾಡ್ತೀರಾ ನಮ್ಮ ಕಡೆ ಉಪನಯನ ಅಂತ ಮಾಡ್ತಾರೆ ಆ ಉಪನಯನ ಮಾಡುವಾಗ ಉಪನಯನ ಮಾಡಿಸ್ಕೊಳ್ತಾ ಇರುವಂಥ ಮಗ ಇರ್ತಾನಲ್ವಾ ಆ ಮಗನನ್ನು ಅವನನ್ನ ಹೆತ್ತ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಾರೆ ಇದನ್ನು ಕೂಡ ನೀವು ಅನೈತಿಕ ಸಂಬಂಧದ ವಾಸನೆಯಲ್ಲಿ ನೋಡ್ತೀರಾ ನಮ್ಮ ಕಡೆ ಹೆಣ್ಣನ್ನು ಧಾರೆ ಎರೆದು ಕೊಡುವಾಗ ಅಪ್ಪನೇ ಮುಂದಿರೋದು ಅಪ್ಪನೇ ಎಲ್ಲ ಕಾರ್ಯಗಳನ್ನು ಮಾಡೋದು ಹೆಣ್ಣು ಮಗುವಿನ ಎಲ್ಲ ಜವಾಬ್ದಾರಿಯನ್ನು ಆಕೆಯ ಗಂಡನಿಗೆ ಧಾರೆ ಎರೆದು ಕೊಡೋದೆ ತಂದೆ ಇಲ್ಲೂ ಕೂಡ ಆ ಮದುವೆ ಕೈಂಕರ್ಯದಲ್ಲಿ ಕೂಡ ನಿಮಗೆ ಅನೈತಿಕ ಸಂಬಂಧದ ವಾಸನೆ ಬಡಿಯತ್ತಾ ನಮ್ಮ ಕಡೆ ಹೆಣ್ಣು ಮಗು ಯಾವ ಹೆಣ್ಣು ಮಗು ಮದುಮಗಳಾಗಿರ್ತಾಳೆ ಅವಳನ್ನು ಆಕೆಯ ಸೋದರ ಮಾವಂದರು ಮಂಟಪದವರೆಗೆ ಎತ್ಕೊಂಡು ಬರ್ತಾರೆ ಇದು ನಮ್ಮ ಶಾಸ್ತ್ರ ಹಾಗೂ ಪದ್ಧತಿ ಹಾಗಾದರೆ ಆ ಸೋದರ ಮಾವಂದರೂ ಕೂಡ ಕಾಮುಕ್ರೆ ಇವರು ಮೊನ್ನೆ ಫೆಬ್ರವರಿಯಲ್ಲಿ ಹಿಜಾಬ್ ಗಲಾಟೆ ಆಗಿತ್ತಲ್ಲ ಆ ಗಲಾಟೆಯ ಸಂದರ್ಭದಲ್ಲಿ ಒಂದು ಭಯಂಕರ ಪೋಸ್ಟನ್ನು ಹಾಕಿದ್ರು ಆ ಪೋಸ್ಟನ್ನು ನೀವು ಕಂಡು ತುಂಬಿಕೊಳ್ಳೇಬೇಕು ಅದನ್ನು ನಾನು ಓದಿ ಹೇಳ್ತೀನಿ ಅಗೇನ್ ಗ್ರಾಮರ್ ಮಿಸ್ಟೇಕ್ ಇದೆ ಅರ್ಥ ಮಾಡ್ಕೊಳ್ಳಿ ಭಾವಖ್ಯಾತೆ ಅಂದರೆ ಇದು ಅವರ ಸಂಸ್ಕೃತಿ ಅವರಿಗೆ ನಮ್ಮ ಸಂಸ್ಕೃತಿ ನಮಗೆ ಹಿಜಬ್ ಕೇಸರಿ ಅಂತ ಹೇಳಿ ಸೌಹಾರ್ದತೆಯನ್ನು ಕೆಣಕಬೇಡಿ ಮಕ್ಕಳ ಜೊತೆ ಕೋಮು ಭಾವನೆ ಬಿತ್ತಬೇಡಿ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಹಾಡೋದನ್ನು ನಿಲ್ಲಿಸಿ ದಯವಿಟ್ಟು ವೀಣಾ ಪಿ ಭಟ್ ಫುಲ್ ಸ್ಟಾಪಲ್ಲ ನೀವೇ ಹಾಕ್ಕೊಂಡು ಓದಬೇಕು ನಾವು ಕೂಡ ಅದನ್ನೇ ತಾನೇ ಹೇಳ್ತಾ ಇದ್ದಿದ್ದು ಶಾಲಾ ಕಾಲೇಜಿನ ಒಳಗಡೆ ಹಿಜಾಬ್ ಬೇಡ ಕೇಸರಿ ಶಲ್ಯ ಬೇಡ ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ ನೆಟ್ಗೂ ಓದ್ಕೊಂಡು ಒಳ್ಳೆ ಜಾಬ್ ಇಟ್ಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಇದ್ದಿದ್ದು ಗಲಾಟೆ ಆಗಿದ್ದು ಯಾರಿಂದ ಭಾವೈಕ್ಯತೆ ಇದ್ದಿದ್ದರೆ ಅಲ್ಲಿ ಗಲಾಟೆ ಆಗ್ತಿರಲಿಲ್ಲ ಅಲ್ಲಿದ್ದು ಇವರೇ ಹೇಳಿದ ಹಾಗೆ ಭಾವಖ್ಯಾತೆ ಅದರಿಂದನೇ ಅದರಿಂದಲೇ ಹಿಜಾಬ್ ಗಲಾಟೆ ಆಗಿದ್ದು ಪಕ್ಷದ ಅಜೆಂಡಾ ಅದನ್ನು ಪ್ರಮೋಟ್ ಮಾಡುವ ಸಲುವಾಗಿ ಒಂದು ತಂದೆ ಮಗಳ ಸಂಬಂಧಕ್ಕೆ ನೀವು ಇಂಥ ಬಣ್ಣವನ್ನು ಕಟ್ತೀರಾ ಅಂತಂದರೆ ನಿಮ್ಮ ಮಾನಸಿಕ ಸ್ಥಿತಿ ಅನ್ನೋದು ಅದೆಷ್ಟು ಅಧೋಗತಿಗೆ ಇಳಿದಿದೆ ಅಂತಂದರೆ ನಿಮ್ಮ ಕನ್ನಡ ಬರವಣಿಗೆಗಿಂತ ಕೀಳಾಗಿ ಹೋಗಿದೆ ನನಗೆ ಇವರೆಲ್ಲರ ಪೋಸ್ಟ್ ನೋಡಿದಾಗ ಅದರ ಇಂಟೆನ್ಷನ್ಸನ್ನು ನೋಡಿದಾಗ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಅನ್ನೋದಕ್ಕೆ ಡಿಫ್ರೆನ್ಸೇ ಗೊತ್ತಿಲ್ಲದ್ದೇ ನೀವು ಸಂಸ್ಕೃತಿಯನ್ನು ಕೇಳಿ ತಿಳ್ಕೊಳ್ಬಹುದು ಆದರೆ ಸಂಸ್ಕಾರ ಅನ್ನೋದು ನಿಮ್ಮ ನಡವಳಿಕೆಯಲ್ಲಿ ಕಾಣೋದು ಸಂಸ್ಕೃತಿ ಯಾರ್ಯಾರಿಗೆ ಅರ್ಥ ಆಗಿರುತ್ತೋ ಅವರೆಲ್ರಿಗೂ ಸಂಸ್ಕಾರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಆದರೆ ಒಂದು ಜವಾಬ್ದಾರಿಯುತ ಸ್ಥಾನ ಮಹಿಳಾ ಕಾಂಗ್ರೆಸ್ನಲ್ಲಿ ನೀವು ಸೆಕ್ರೆಟರಿಯಾಗಿ ಇದ್ದೀರಾ ಅಂತಂದರೆ ನೀವು ಬೇರೆಯವರಿಗೆ ಡೆರೋಗೇಟ್ರಿ ಕಮೆಂಟನ್ನು ಮಾಡ್ತೀರಾ ಪೋಸ್ಟನ್ನು ಮಾಡ್ತೀರಾ ಅಂದಾಗ ಅದು ನಿಮಗೆ ವಾಪಸ್ ಬರುತ್ತೆ ಅಂತಂದರೆ ನೀವು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತಂದರೆ ಸರಿಯಾಗಬೇಕಾಗಿರೋದು ಯಾರು ಸದ್ಗುರು ಅವರ ಈಶಾ ಫೌಂಡೇಶನ್ ಸಲುವಾಗಿ ಸರ್ಕಾರ ಬಿ ಜೆ ಪಿ ಸರ್ಕಾರದ ಸಪೋರ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ಬಿ ಜೆ ಪಿ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ನೀವು ಸದ್ಗುರುವನ್ನು ಹೇಟ್ ಮಾಡ್ತೀರಾ ಕೇವಲ ಸದ್ಗುರುವನ್ನು ಹೇಟ್ ಮಾಡೋದಷ್ಟೇ ಅಲ್ಲ ಅವರ ಮಗಳ ತಂಟೆಗೂ ಹೋಗ್ತೀರಾ ತಂದೆ ಮಗಳ ಪವಿತ್ರ ಸಂಬಂಧಕ್ಕೆ ನೀವು ಅನೈತಿಕ ಸಂಬಂಧದ ಪೋಸ್ಟನ್ನು ಹಾಕ್ತೀರಾ ನನಗಿವಾಗ ಪ್ರಶ್ನೆ ಇರೋದು ಏನು ಗೊತ್ತಾ ಇವರ ಕನ್ನಡ ಬರವಣಿಗೆ ಮೊದ್ಲು ಇಂಪ್ರೂವ್ ಆಗಬೇಕಾ ಅಥವಾ ಇವರ ಮಾನಸಿಕ ವ್ಯಾಧಿ ಮೊದಲು ಗುಣ ಆಗಬೇಕಾ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ